ನೋಡಿ, ಎಕ್ಸಿಟ್ ಪೋಲ್ಗಳು ಬರ್ತವೆ ಹೋಗ್ತವೆ. ಹಾಂ, ಹೋದ ಬಾರಿ ಆಫ್ ಮಾಡಪ್ಪ ಎಕ್ಸಿಟ್ ಪೋಲ್ಗಳು. ಒಂದು ಮಾರ್ಗಸೂಚಿ ಥರ ಇತ್ತೀಚೆಗೆ ಜನರು ನೋಡ್ತಾ ಇದ್ದಾರೆ. ಹೋದ ಬಾರಿ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾರೂ ಕೂಡ ನಾವು 100 ದಾಟ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಭಾಳಷ್ಟು ಜನ ಹಂಗ್ ಅಸೆಂಬ್ಲಿ ಅಂತಾನೆ ಹೇಳಿದ್ರು, ಅಥವಾ BJP ಅವರು JDS ಮೈತ್ರಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಎಲ್ಲರೂ ಭಾಳ ಜನ BJP ನಾಯಕರು ಸೂಟ್ ಕೂಡ ಹೊಲಿಸ್ಕೊಂಡಿದ್ರು. ಆದರೆ ಏನಾಯಿತು, ಜನರ ಎಕ್ಸಿಟ್ ಪೋಲ್ ಇಸ್ ಇಂಪಾರ್ಟೆಂಟ್. ಈಗಿನ್ನೇನು 48 ತಾಸಿದೆ, ಈ ಎಕ್ಸಿಟ್ ಪೋಲಿಗೆ ಮತ್ತು ಜನರ ಎಕ್ಸಿಟ್ ಪೋಲಲ್ಲಿ ಏನು ಬರುತ್ತೆ ಅಂತ ನೋಡೋಣ. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಾವು 18 ಸೀಟ್ ಗೆಲ್ತೀವಿ ಇಲ್ಲಿ ಅಂತ. ಮತ್ತು ನಮ್ಮ ಏನು ಇಂಡಿಯಾ ಮೈತ್ರಿಕೂಟ ಇದೆ, 795 ದಾಟ್ತೀವಿ ಅಂತ ನಮಗೆ ಅನುಮಾನ ಇಲ್ಲ. ಸರಿ, ಅದೇ 400 ಪಾರ್ ಅಂತ ಇದ್ರು, ಯಾವುದೇ ಸಮೀಕ್ಷೆ ಕೂಡ 400 ಕ್ರಾಸ್ ಆಗಿರುವಂಥದ್ದು ಯಾವುದೂ ಇದು ಬಂದಿಲ್ಲ. ನೋಡಿ, ಅವರವರ ಏನು ಘೋಷಣೆಗಳು, ಅವರವರ ಲೆಕ್ಕಾಚಾರಗಳ ಬಗ್ಗೆ ನಾವು ಯಾಕೆ ಕಮೆಂಟ್ ಮಾಡಬೇಕು? ಅವ್ರ ಅಬ್ ಕಿ ಪಾರ್ 400 ಪಾರ್ ಯಾಕೆ ಬೇಕಾಗಿತ್ತು ಅಂತ ಭಾಳ ಸ್ಪಷ್ಟವಾಗಿ ಭಾಳಷ್ಟು ಜನ ಅವರ ಅಭ್ಯರ್ಥಿಗಳು ಹೇಳಿದ್ದಾರೆ. 400 ಬಂದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ. ಅದಕ್ಕೆ ಅದು ಮೆಸೇಜ್ ಹೆಂಗು ಜನರ ಹತ್ರ ತಲುಪಿದೆ, ಅದಕ್ಕೆ ಅವರು ಕೊಡಲ್ಲ. ನಾವು ಹೇಳ್ತಾ ಇದ್ದೀವಲ್ಲ, 200 ದಾಟೋದಿಲ್ಲ ಅವರು. ಇವತ್ತು ಸಂಜೆಗೆ CLP ಮೀಟಿಂಗ್ ಇದೆ, ಸೊ ಹಲವಾರು MLC ವಿಚಾರಗಳು ಮತ್ತು ನಾಳೆ ಏನೇನು ಮಾಡಬೇಕು ಅಂತ ಕೂಡ ಚರ್ಚೆ ಆಗ್ಬೋದು. ಕರ್ನಾಟಕದಲ್ಲೂ ಕೂಡ ಅವರು 20 ಕ್ರಾಸ್ ಆಗುತ್ತೆ ಅಂತ ಹೇಳಿದ್ರೆ 20 ಅಂತ ಆಯ್ತು. ಸರ್ವೆ ಏನಾದರೂ ಮಾಡಲಿ, ಜನರ ಸಮೀಕ್ಷೆ ಏನಿದೆ ಅದು ಇಂಪಾರ್ಟೆಂಟ್ ಅಲ್ಲ. ಈಗ ನಾನು ಹೇಳಿಲ್ವಾ, ಹೋದ ಸಮೀಕ್ಷೆನಲ್ಲಿ ಕರ್ನಾಟಕದಲ್ಲಿ ತಾವು ತೆಗೆದು ನೋಡಿ ಎಷ್ಟು ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಅಂತ. ಕಾಂಗ್ರೆಸ್ 50 ದಾಟಲ್ಲ ಅಂದಿದ್ರು, ನಮಗೆ ಜನರ ಆಶೀರ್ವಾದ ಮಾಡಿದ್ದು 136. ಈ ಸರಿನೂ ಅದೇ ಆಗುತ್ತೆ. ಯಾಕಷ್ಟು ಆತಂಕ ಪಡ್ತಾ ಇದ್ದಾರೆ ಮಾಧ್ಯಮದವ್ರು ಇರ್ಬೋದು, BJP ಅವ್ರು ಇರ್ಬೋದು, ನಮ್ಮಲ್ಲೇನೂ ಆತಂಕ ಇಲ್ಲ. ನಿನ್ನೆ ನಮ್ಮ PCC ಅಧ್ಯಕ್ಷರು DCM ಅವ್ರು ಹೇಳಿದಾರಲ್ಲ, ಅವ್ರ ಲೆಕ್ಕಾಚಾರ ಏನಾದರೂ ಮಾಡ್ಕೊಳ್ಳಿ, ನಮ್ಮ ಕಾಂಗ್ರೆಸ್ ಲೆಕ್ಕಾಚಾರ ಹೀಗಿದೆ, ಹೋದ ಬಾರಿನೂ ನಮ್ಮ ಲೆಕ್ಕಾಚಾರ ಏನಿತ್ತು 125 ಮೇಲೆ ಬರುತ್ತೆ ಅಂತ ನಿಮ್ಮ ಸುದ್ದಿವಾಹಿನಿಗಳು ಕೂಡ ನಾವೇ ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ಇನ್ನೇನು 48 ತಾಸಲ್ಲ, ನನ್ನ ಜನರ ಅಭಿಪ್ರಾಯ ಏನು ಬರುತ್ತೆ ಅದು ತಿರುಪು ಏನೇ ಇದ್ದರೂ ಕೂಡ BJPನೂ ತಲೆಬಾಗಬೇಕು, ನಾವು ತಲೆಬಾಗಬೇಕಲ್ಲ.